ನಿರ್ಭಯ ಗ್ಯಾಂಗ್ ರೇಪ್ ಹತ್ಯೆ ಪ್ರಕರಣದ ನಾಲ್ವರು ಆರೋಪಿಗಳಿಗೆ ನಾಳೆ ಬೆಳಗ್ಗೆ 5:30 ತಿಹಾರ್ ಜೈಲ್ನಲ್ಲಿ ಗಲ್ಲಿಗೇರಿಸುವುದು ನಿಶ್ಚಿತವಾಗಿದೆ. ಅಪರಾಧಿಗಳಿಗೆ ನೇಣಿಗೇರಿಸುವಾಗ ಕೈಗೊಳ್ಳಬೇಕಾದ ಪ್ರಕ್ರಿಯೆಯ ಬಗ್ಗೆ ನಿವೃತ್ತ ಹ್ಯಾಂಗ್ ಮ್ಯಾನ್ ಸಿದ್ದಪ್ಪ ಆರ್ ಕಾಂಬಳೆ ಅವರು ತಮ್ಮ ಅನುಭವವನ್ನ ಸತ್ಯಂ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಅಲ್ಲಿಂದ ನಾಯಿ ನಾಳೆ ಕೊಡೋ ವಿಚಾರ ತಂದರೆ ಇವತ್ತು ನಾವು ಈ ಕಡೆ ಇನ್ನೊಂದು ವಧಾ ಸ್ಥಳ ಅಂತ ಹೇಳಿದ್ರೆ ವಧಾ ಸ್ಥಳ ಒಂದು ದೊಡ್ಡ ವರಾಂಡದೆ. ವರಾಂಡ ಅಂತಂದರೆ ಕಂಪೌಂಡ್ ಗ್ವಾಡಿ. ಆ ಕಂಪೌಂಡ್ ಗ್ವಾಡಿ ಎರಡು ಗಾಡಿ ಅದಾವೆ. ಎರಡು ಗಾಡಿ ಆಗತ್ತಂದರೆ ಒಂದು 4 ಶೆಲ್ಲದ ಒಂದು ಸೆಪ್ರೇಟ್ ಇದೆ, ಒಂದು ವಧಾ ಸ್ಥಳ ಸೆಪ್ರೇಟ್ ಇದೆ. ಆ ಸೆಪ್ರೇಟ್ದಾಗ ವಧಾ ಸ್ಥಳ ಅದೇನು ಸೆಪ್ರೇಟ್ ಇದಲ್ಲ ರೀ, ಅಲ್ಲಿ ನಡು ವಿಕೆಟ್ ಡೋರ್ ಇದೆ. ಅದು ಆ ಕಂಪೌಂಡ್ ಗ್ವಾಡಿಗೆ ಒಂದು ವಿಕೆಟ್ ಡೋರ್ ಇದೆ. ಆಮೇಲೆ ನಾಳೆಗೆ ಕೊಡೋದೈತೆ ಅಂತಂದರೆ ಅಲ್ಲಿ ಪಾಶಿ ಏನು ಅಂಧೇರಿ ವಿಭಾಗದಿಂದ ಕೈದಿಗಳು ತಂದು ಇಲ್ಲಿ ಬಂದ್ ಮಾಡ್ತೀನಿ. ಶಾಲದಲ್ಲಿ ಶಾಲದಾಗ ಬಂದ್ ಮಾಡಿದ ಮೇಲೆ ಅವರು ಆ ದಿವಸ ಅವ್ರಿಗೆ ಏನು ಬೇಡಿಕೆ ಅದಾವ, ಏನು ತಿನ್ಸದವ, ಅವರ ಅವಲಗಳು ಏನದವ, ವಕೀಲರ ವಕೀಲರ ಮುಖಾಂತರವಾಗಲಿ ಅಥವಾ ಅವರು ಯಾರು ಸಂಬಂಧಿಕರವಾಗಲಿ ಭೇಟಿಯಾಗಿ ಅವ್ರು ಕೇಳ್ಕೊಬೋದು, ಹೇಳ್ಕೋ ಅವ್ರು ತಿನ್ನಿಸ್ಕೊಳ್ಳಿ, ಯಾವಾಗ ಬೇಕಾದ್ರೆ ಕೊಡ್ಬೋದು, ತಿನ್ನಿಸ್ಬೋದು, ಅಷ್ಟು ಮಾಡ್ಬೋದು. ಆಮೇಲೆ ಮುಂಜಾನೆ ಅಷ್ಟಾದಮೇಲೆ ಬೆಳಿಗ್ಗೆ ನಾಳೆ ಕೊಡೋದೈತೆ ಅಂತಂದರೆ ಅವ್ರನ್ನ ವಿಕೆಟ್ ಹೋದ್ರಿಂದ ನಾವು ಅವ್ರನ್ನ ಮುಂಚಿತವಾಗಿ ನಾವೆಲ್ಲ ಅದನ್ನು ತಯಾರು ಮಾಡ್ಕೊಂಡಿರ್ತೀವಿ ಸರ್. ತಯಾರು ಮಾಡಿಕೊಂಡು ಹಗ್ಗ ಪಗ್ಗೆ ಎಲ್ಲ ತಯಾರು ಮಾಡಿಕೊಂಡು ಆ ಗ್ಯಾಲ್ರಿಗೆಲ್ಲ ಫಿಕ್ಸ್ ಮಾಡಿರ್ತೀವಿ ಅವ್ರ ವೇಟ್ ಪ್ರಕಾರ. ಆ ವೇಟ್ ಪ್ರಕಾರ ಎಷ್ಟು ಹಗ್ಗ ಬಿಡಬೇಕು ಅನ್ನೋದು ನಮ್ಮ ಸ್ಕೇಲ್ ಪ್ರಕಾರ ಅದನ್ನು ಕಟ್ಟಿ ಎಲ್ಲ ರೆಡಿ ಮಾಡಿರ್ತೀವಿ. ಬೆಳಿಗ್ಗೆ ಎದ್ದು ಅವರಿಗೆ ಒಂದು ಸ್ನಾನ ಹಾಕಿಸಿ ಆ ವಿಕೆಟ್ ಡೋರ್ನಿಂದ ಅವರಿಗೆ ಕರಿ ಮಾಸ್ಕ್ ಹಾಕಿಸಿ ಟಬ್ಬಿ ಹಾಕಿ ವಿಕೆಟ್ ಡೋರ್ನಿಂದ ತೊಗೊಂಡ್ಬಂದು ಒಂದು 2-3 ಜನ ಒಬ್ಬನೇ ಇತ್ತಂದರೆ ಒಂದು 4-5 ಜನ ಇರ್ತೀವಿ ನಾವು. ಆ ಗ್ಯಾಲ್ರಿ ಹತ್ತಿರಕ್ಕಾಗ್ತದೆ. ಗ್ಯಾಲ್ರಿ ಹತ್ತಿದ ಮೇಲೆ ಅಲ್ಲಿ ನಮ್ಮ ಸೂಪರಿಂಟು ಗ್ಯಾಲ್ರಿ ಒಳಗೆ ಸೂಪರಿಂಟು ಎಲ್ಲ ಇರ್ತಿರ್ತಾರೆ. ಆ ಸೂಪರಿಂಟುಗೆ ಅವ್ರು ಸಿಗ್ನಲ್ ಕೊಡೋದು ಅವ್ರದ್ದು ಆರ್ಡ್ರ್ ಇರ್ತದೆ. ಆಮೇಲೆ ಸೂಪರಿಂಟು ಐಟಮ್ ಸೂಪರಿಂಟು ಹೊರಗಿಂದ DYSP ಸಿವಿಲ್ DYSP ಮ್ಯಾಜಿಸ್ಟ್ರೇಟು ಡಾಕ್ಟ್ರು ಇವರೆಲ್ಲ ಇರ್ತಾರೆ. ಆಮೇಲೆ ನಾವು ಊರು ಕಾಯೋದು ಕಟ್ಟಲ್ಲಿ ಹೋಗಿ ಹಗ್ಗ ಹೆಂಗೆ ಮಾಡಿದ್ದ ಹೋಗಿ ಮೇಲೆ ಹೋಗಿ ಹೊಳ್ಳಿಗೆ ಹಗ್ಗ ಹಾಕಿದ ಮೇಲೆ ಅದು ಸೂಪರಿಂಟ್ ಇದ್ದಾವ ಟೈಮ್ ಕರೆಕ್ಟ್ ಆಯಿತಪ್ಪ ಅಂತಂದರೆ ಸಿಗ್ನಲ್ ಮಾಡ್ತಾನೆ. ಸಿಗ್ನಲ್ ಆದಮೇಲೆ ಹ್ಯಾಂಡ್ ಹೊಡಿತಾರೆ. ಹ್ಯಾಂಡ್ ಹೊಡೆದ್ಮೇಲೆ ಏನು ಮಾಡಿದೆ ನಮ್ಮ ಗ್ಯಾಲ್ರಿ ಅದ 14 ಫೀಟ್ ಗ್ಯಾಲ್ರಿ 21 ಫೀಟ್ ಗ್ಯಾಲ್ರಿ ಅದ 14 ಫೀಟ್ ಡೌನ್ ಅದ. ಇನ್ನು ಮೇಲೆ 14 ಮೇಲೆ 7 ಫೀಟ್ ಅದ ಗ್ಯಾಲ್ರಿ. ಆ 7 ಫೀಟ್ದಿಂದ ಕೆಳಗೆ 14 ಫೀಟ್ ಡೌನಲ್ಲಿ ಅದು ಬಾಡಿ ಹ್ಯಾಂಗ್ ಹೊಡೆದ ತಕ್ಷಣ ಬಾಡಿ ಹೋಗ್ತದೆ. ಒಂದು 15-20 ನಿಮಿಷ ನೋಡ್ತಾರೆ ಅಷ್ಟರೊಳಗೆ ಡೆಡ್ ಆಗಿರ್ತದೆ. ಡಾಕ್ಟ್ರ್ ಹೋಗಿ ಡೌನ್ಗೆ ಹೋಗಿ ಚೆಕ್ ಮಾಡ್ತಾರೆ ಡೆಡ್ ಆಗಿದೆ ತೆಗೆದು ಹೇಳಿದಾಗ ನಾವು ತೆಗೆದು ಅದನ್ನು ಏನು ಪೋಸ್ಟ್ ಮಾರ್ಟಮ್ ಇಲ್ಲ ಏನಿಲ್ಲ. ಅವ್ರಿಗೆ ಸಂಬಂಧಿಕ ಬೇಕಾದರೆ ಸಂಬಂಧಿಕರು ಕೊಡ್ತಾರೆ. ಇಲ್ಲ ಇತ್ತು ನಮ್ಮ ಜೇಲ್ದು ಒಂದು ಗಾರ್ಡನ್ ರೀ, ಗಾರ್ಡನ್ನಲ್ಲಿ ಹೋಗಿ ದಪ್ಪನ್ ಮಾಡ್ತಾರೆ. ತಮ್ಮ ಹೆಸರು? ಹಾಂ, ನನ್ನ ಸಿದ್ದಪ್ಪ ಆರ್ ಕಂಬಳೆ ಅಂತ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.